ಸುಸ್ವಾಗತ. ನಾವೀಗ ಗಂಗಾಜಲ ಚೌಡೇಶ್ವರಿ ದೇವಸ್ಥಾನದಲ್ಲಿ ಬಿಡ್ಬಿಟ್ಟಿದೀವಿ. ಏನ್ರಿ ಮುರಳಿ, ಇದ್ಯಾದ್ರಿ ಗಂಗಾಜಲ ಚೌಡೇಶ್ವರಿ ದೇವಸ್ಥಾನ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಸೂಪರ್ ದಂಪತಿ ಕಾರ್ಯಕ್ರಮದಲ್ಲಿ ಮೊದಲನೇ ಜೋಡಿನ ಮೇಲ್ಕರಿತಾ ಇದ್ದೀವಿ. ಯಾರಪ್ಪ ಇವರು? ಆ ಜೊತೆಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಾರೆ, ನಮಗೋಸ್ಕರ ವೇದಿಕೆ ಕೆಳಗೆ ಕಾಯ್ತಾ ಇದ್ದಾರೆ, ಅವ್ರನ್ನ ವೇದಿಕೆ ಮೇಲೆ ಕರೆಯುವಂತ ಸಮಯ ಬಂದಾಯ್ತು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸಚಿನ್ ಮತ್ತು ಸೌಮ್ಯ. ಬನ್ನಿ ಸೌಮ್ಯ. ಸುಮ್ಮನೆ ಇರಿ, ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸಚಿನ್ ನಂದಿ. ಸಚಿನ್, ಮಾಡಕ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರ ನೀವು? ಮೊದಲಾಗಿ ಎಷ್ಟು ತಿಂಗಳಾಯ್ತು? 2.5 years ಆಯ್ತು. ಎಷ್ಟು ಜನ ಮಕ್ಕಳು? ಒಬ್ಳು ಮಗಳಿದ್ದಾಳೆ, 8 months ಬೇಬಿ. ಒಬ್ಳು ಮಗಳಿದ್ದಾಳೆ. ಕ್ರಿಕೆಟ್ ಚೆನ್ನಾಗಿ ಆಡಿದ್ದಾರೆ ಪರವಾಗಿ. ಏನ್ ಕೆಲಸ ಮಾಡ್ತೀರಿ ನೀವು? ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇದೆ ಸರ್. ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್? ನೀವೇ ನೋಡ್ಬೇಕು, ಕೂತ್ಕೊಳ್ಳಿ. ಕರಿಬೇಕು, ಅವ್ರೇನು ಫುಲ್ಲು ಜೋರಾಗೆ ಬಂದಿದ್ದಾರೆ ಯಜಮಾನ್ರು. ಆದ್ರೆ ಡಾಕ್ಟರ್ ಅವರು ಸೋ ಬರ್ತಾ ಇದ್ದಾರೆ ಡಾಕ್ಟರ್ ಪವಾರ್ ಫ್ಯಾಮಿಲಿ. ಬನ್ನಿ ಸರ್. ರಾಣೆಬೆನ್ನೂರು ಮತ್ತೆ ಆರೋಗ್ಯಯುಕ್ತ ರಾಣೆಬೆನ್ನೂರು ಆಗ್ಬೇಕು. ಇದಾಗ್ಲೇಬೇಕು. ಹಸಿರಿನತ್ತರ ಹಸಿರು ಹಸಿರು. ಓಕೆ. ಯಾಕಂದ್ರೆ ತುಂಬಾ ಅರಣ್ಯ ಪ್ರದೇಶ ಇರುವಂತ ತಾಲೂಕು ಹಾವೇರಿ ಜಿಲ್ಲೆಯಲ್ಲಿ ಯಾವುದು ಅಂದ್ರೆ ರಾಣೆಬೆನ್ನೂರು ಅಂತೆ. ಹೌದು ಸರ್. ಹಸಿರು ಸ್ವಲ್ಪ ಇದೆ ಅನ್ಕೊಂಡಿದ್ದೀನಿ ನಾನು. ಇದೆ ಸರ್. ಓಕೆ. ಇಷ್ಟೆಲ್ಲ ಕನಸುಗಳು ಇಟ್ಕೊಂಡಿದ್ದೀರಾ? ಹೌದು ಸರ್. ಆ ಕನಸಿಗೆ ಏನು ನೀವು ಮಾಡ್ತಾ ಇದ್ದೀರಾ? ಕನಸನ್ನ ಸಾಕಾರಗೊಳ್ಬೇಕು ಅಂದ್ರೆ ಏನ್ ಮಾಡ್ತಾ ಇದ್ದೀರಾ ಡಾಕ್ಟ್ರೆ? ಸರ್, ಈಗ ಸುಮಾರು 1 ವರ್ಷ ಆಯ್ತು
ಸ್ಕೀಮ್ ಹೇಳ್ರಿ ನೀವು ಇದೆ ಸರ್ ಅವ್ರದ್ದು. ಅಲ್ಲ ಯಾಕಂದ್ರೆ ಏನ್ ಮಾಡೋ ನನ್ನ ಕೆಲ್ಸಕ್ಕೆ ನನ್ನ ಎಂದಿ ನನ್ನ ಎಂಟಿ ಹಿಂದೆ ಇರ್ತಾರೆ ಅಂತ ಇದ್ರು. ನಾನು ಅನ್ಕೊಂಡೆ ನೀವ್ ಇಬ್ರೇನೆ ಹೋಗ್ತಾ ಇರ್ತೀರ ಜಾಲಿಯಾಗಿ. ಯಾರು ಚೆನ್ನಾಗಿ ಆಡ್ತಾರೆ? ಇಬ್ರು ಆಡ್ತೇವೆ ಸರ್. ಇಬ್ರು ಆಡ್ತೀರಾ? ಇದು ಕರೆಕ್ಟ್. ಡಾಕ್ಟರ್ ಡಾಕ್ಟರ್ ಹತ್ರನೇ ಮಾತಾಡ್ತಾ ಇದಾರೆ. ಓಕೆ, ಯಾವ ಆಟ ಚೆನ್ನಾಗಿ ಆಡ್ತೀರಾ ಮನ್ಲಿ? ಇರ್ಲಿ, ಮಕ್ಳ ಜೊತೆ ಆಟ ಆಡ್ತೀರಾ? ನೀವಿಬ್ರೇನಾರು ಆಟ ಆಡ್ತೀರಾ ಅಂತ? ಪ್ರತಿದಿನ ಆಟ ಇದ್ದೇ ಇರುತ್ತೆ ಸರ್. ಇವರು ಕರೆಕ್ಟ್ ಹೇಳಿದರೆ ಹುಡುಗರು ಚಪ್ಪಾಳೆ ಒಂದು ಇದೇನು ಕೇಳಬಾರ್ದು. ನೀವು ಆಟ ಆಡ್ತೀವಿ ಬಿಡಿ ಸರ್, ಅದೇನು ಕೇಳ್ತೀರಾ ನೀವು ಅಂತ. ಡಾಕ್ಟ್ರು ಮತ್ತು ಶ್ರೀಮತಿಯವರಿಗೆ ನಮ್ಮ ಇವತ್ತಿನ ಸೂಪರ್ ದಂಪತಿ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಣಿ ಬೆನ್ನೂರಿನ ನಿಮ್ಮ ಕನಸಿನ ಕೂಸು ಏನೇನಿದೆ ಅದೆಲ್ಲ ನೆರವೇರಲಿ. ಕೂತ್ಕೊಳ್ಳಿ ಡಾಕ್ಟರ್. ಸತ್ಯ ಹೋಗ್ಬಿಡ್ತಾರೆ, ವಾಪಸ್ ಬರಕ್ಕೆ ಆಗಲ್ಲ. ಕೆಲವ್ರು ಹೋಗಿರ್ತಾರೆ, ವಾಪಸ್ ಬಂದ್ಬಿಟ್ಟಿರ್ತಾರೆ. ಇವೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವರು ಜೀವನದಲ್ಲಿ ಈ ತರ ಘಟನೆಗಳು ನಡೆದ್ಬಿಟ್ಟಿರುತ್ತೆ. ಏನ ಘಟನೆ ನಡೆದಿರಿ ಮುಳ್ಳಿಯವರೆ? ಕರೆಕ್ಟ್ ಆಗಿ ಏನು ಹೇಳ್ತಾ ಇಲ್ವಲ್ಲ ನೀವು? ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಅವ್ರನ್ನ ಕರೆಸ್ಕೋಬೇಕು, ಅವ್ರ ಜೊತೆ ಪ್ರಶ್ನೆ ಮಾಡಬೇಕು, ಅವ್ರ ಹತ್ರನೇ ಉತ್ತರ ತಗೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈಶ್ವರ್ ಮತ್ತು ಪವಿತ್ರ. ಅವರು ರೆಡಿಯಾಗಿ ನಿಂತಿದ್ದಾರೆ. ಈಶ್ವರ್ ಮತ್ತು ಪವಿತ್ರ ಬನ್ನಿ. ಅದೇ ನಾನು ಫಸ್ಟ್ ಈಸ್ತಾ ಇದ್ದೆ ಸರ್. ಈಸ್ತಾ ಇದ್ರೆ ಈಸ್ತಾ ಇದ್ದಾಗ್ರಿ ನಾವು ಒಳಗೆ ದೂಕಿ ಅವ್ರು ಓಡೋಗ್ಬಿಟ್ಟು ಸರ್. ನೀವು ಒಳಗೆ ಇದ್ರಿ? ಒಳಗೆ ಇದ್ರು. ಒಬ್ರು ಯಜಮಾನ್ರ ಮುನಿ ಬಂದು ತಗೊಂಬಂದು ನನ್ಗೆ ಹೋಟೆಲ್ ನೀರು ತಗದು ಮತ್ತೆ ಮನೆ ಕಳಿಸಿ. ಹುಷಾರಪ್ಪ, ಎಲ್ಲ ಬಾವಿಲಿ ಬೀಳಕೋಬೇಡ ಸರ್. ನಮ್ಮ ಫ್ರೆಂಡ್ಸ್ ಎಲ್ಲ ನನಗೆ ನೀರಲ್ಲಿ ನಿಮ್ ಹೆಂಡತಿ ಕಳ್ಸಿರ ಈಜ್ನ? ಇಲ್ಲ, ಕಲ್ಸಿಲ್ರಿ. ಬೇಕಾದವ್ರು ಕಲ್ಸ್ಬೇಡಿ. ಅವ್ರಿಗೆ ಕಲ್ಸಿದಾರೆ, ಅವ್ರ ಕಲ್ತಾರೆ. ಅಯ್ಯೋ ಕರ್ಮ ಆಯ್ತು ಬಿಡಿ. ಏನ್ ಕೆಲಸ ಮಾಡ್ತೀರಿ ನೀವು? ಕೇಬಲ್ ಸರ್. ಒಳ್ಳೇದಾಗ್ಲಿ, ಚೆನ್ನಾಗಿ ಆಟ ಆಡಿ. ಬಾವಿಲಿ ಒಬ್ಬೊಬ್ರೆ ಈಜಕ್ ಹೋಗ್ಬೇಡಿ. ನಿಮ್ ಮೇಲೆ ನಾಲ್ಕೈದು ಜನ ಧುಮುಕ್ ಬಿಡ್ತಾರೆ, ಆಮೇಲೆ ನಿಮ್ಗೆ ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಕೂತ್ಕೊಳ್ಳಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟೇಜ್ ನಮ್ದು, ಆಟ ನಿಮ್ದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಲ್ಕನೇ ದಂಪತಿನ ಕರೀತಾ ಇದೀವಿ. ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು ಮತ್ತು ಮನೆ ಕಾಂಟ್ರಾಕ್ಟ್ರು, ಏ ಬನ್ರಿ ಮಹೇಶ್ ಬನ್ರಿ. ಇದೇ ಒಂಥರ ಚೆನ್ನಾಗಿದೆ. ಓಕೆ, ಮತ್ತೆ ಏನ್ ಕೆಲಸ ಮಾಡ್ತೀರಿ ನೀವು? ಕಾಂಟ್ರಾಕ್ಟರ್ ಸರ್. ಕಾಂಟ್ರಾಕ್ಟರ್? ಹೌದು. ಅವ್ರೇನೋ ಬೆಂಗಳೂರಿಗೆ ಬರ್ತಾರೆ ಹೋಗ್ಬೋದು ಅನ್ಕೊಂಡು ಜಾಲಿ ಆಗಿದ್ರು. ನೀವು ನೋಡಿದ್ರೆ ವಾಪಸ್ ರಾಣಿಬೆನ್ನೂರು ಬಂದ್ಬಿಡ್ತಾರೆ.
ಹುಡುಗಿ ನೋಡಕ್ ಬಂದಿದ್ರಲ್ಲ ಇವರು, ಅವಾಗ ಸ್ವಲ್ಪ ಕಿಲ ಕಿಲ ಅಂತ ನಗ್ತಾ ಇದ್ರಂತೆ. ಅವಳಿಗೆ ಗೊತ್ತಾಗಿದೆ ಅದು. ನಾನ್ ನೀವ್ ಹೇಳಿದಪ್ಪ. ಎಷ್ಟು ಜನ ಮಕ್ಕಳು? ಒಬ್ನೇ. ಏನ್ ಮಾಡ್ತಾರ ಮಗ? ಈಗ ನರ್ಸರಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಮಜವಾಗಿರುತ್ತೆ, ಒಳ್ಳೆ ಆಟ ಆಡ್ಬೋದು. ರೆಡಿನಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಟದ ಹೆಸರು ಬೋಟಿ ಎತ್ತು. ಅಲ್ವಾ ತಿಂದಿರ್ತೀರ ನೀವು? ತಿಂದಿದ್ದೀರಿ ಬೋಟಿ ಮೇಡಮ್? ಬೆಳಿಗ್ಗೆ ನಿಮ್ಮಲ್ಲೇ ಟಿಫನ್ ರೀ? ಓಕೆ ಸರ್. ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ ಈಶ್ವರ್ ಮತ್ತು ಪವಿತ್ರ. ಬನ್ರಿ 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 ಈಶ್ವರ್ ಬನ್ರಿ.
ಏನಕ್ಕೆ ನೋಡ್ತಾ ಇದ್ದೀನಿ ಗೊತ್ತಾ ನಿಮ್ಗೆ? ಅವಾಗ ಇವ್ರಿಗೆ ಬೋಟಿ ಸಿಗಾಕೊಂಡ್ಬಿಟ್ಟಿತ್ತು. ಬೋಟಿಗಳಿಗೆ ದೋಷ ಇದೆಯಾ, ಆ ಸ್ಟಾವಳಗ್ ದೋಷ ಇದೆಯಾ ಗೊತ್ತಾಗಿಲ್ಲ. ಅದಕ್ಕೆ ಈ ಬೋಟಿ ಕರೆಕ್ಟ್ ಆಗಿದೆಯಾ ನೋಡಿದೆ. ಓಕೆ, ಚೆನ್ನಾಗಾದ್ರಿ ಸರ್. ಬೋಟಿ ತೊಳೆದ್ ಹೆಂಗಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂರನೇ ದಂಪತಿ ರೆಡಿ ಆಗಿದ್ದಾರೆ. ಬೋಟ್ ಎತ್ತಕ್ಕೆ ತಯಾರಾಗಿದ್ದಾರೆ ಮಹೇಶ್ ಮತ್ತು ಪಲ್ಲವಿ ಅವರು. ರೆಡಿ? 60 ಸೆಕೆಂಡ್ ಇದೆ. 2 ಓಕೆ. ತನಕ ಒಂದ್ ಎತ್ತಿದ್ದೀರಾ ಬೋಟಿನ? ಕೂತ್ಕೊಳ್ಳಿ. ನಾಲ್ಕು ಜನ ದಂಪತಿ
ಕಪ್ಪಲ್ಲಿ ಬಾಲಿಡಿ. ಆ ಕಡೆದ ಪತಿ ಕ್ಯಾಚ್ ಹಿಡಿಯುತ್ತೆ. ಈಶ್ವರ್ ಮತ್ತು ಪವಿತ್ರ ಬನ್ನಿ. ಕಾರ್ಯಕ್ರಮದಲ್ಲಿ ದಂಪತಿಗಳು ಬಂದಿದ್ದಾರೆ, ಆಟ ಆಡೋಕ್ಕೋಸ್ಕರ ಬಂದಿದ್ದಾರೆ. ಈಶ್ವರ್ ಮತ್ತು ಪವಿತ್ರ. ಪವಿತ್ರ, ನಿಮ್ಮ ಯಜಮಾನರು ಮಲ್ಲೇನಂತ ಕರೀತಾರೆ ನಿಮ್ಮನ್ನ? ಪವಿತ್ರ ಅಂತಾನೆ ಕರೀತಾರೆ. ನೀವೇನಂತ ಕರೀತೀರಾ? ರೀ ಅಂತೀರಾ? ಅಷ್ಟೇ ತಾನೆ, ಬೇರೆ ಏನು ಕರೆಯಲ್ವಾ? ಪ್ರೀತಿ ಜಾಸ್ತಿ ಆದಾಗ ಪವಿ ಅಂತಾರೆ. ಪವಿ, ನೀವು ಪ್ರೀತಿ ಜಾಸ್ತಿ ಆದಾಗ? ನಾನು ಏನು ಕರೆಯಲ್ಲ. ಕವಿ, ಓಕೆ. ಇವತ್ತಿನ ಕಾರ್ಯಕ್ರಮ
ಮತ್ತು ಪಲ್ಲವಿ ಅವರು ಬಂದಿದ್ದಾರೆ. ಮಹೇಶ್ ಎರಡು ಅವಕಾಶ ನಿಮ್ಗೆ. ಗೊತ್ತಾಗತ್ತೆ ಸ್ವಾಮಿ ರೆಡಿನಾ? ಸರ್ ಮೇಡಮ್ ರೆಡಿನಾ? ಪಲ್ಲವಿ ಅವರೇ ಬನ್ನಿ ಮೇಡಮ್. ಇರೋದು ಪಲ್ಲವಿ ಅವರೇ. ಅಚೀವ್ಮೆಂಟ್ ಆಯ್ತಾ? ಬನ್ರಿ. ಒಂದು ಎರಡು ಆರು ಬಾಲ್ ನಾಕಿದ್ರಿ. ಚೆನ್ನಾಗಿ ಎಲ್ಲ ಆಡಿಲ್ಲ ಅಂತ ಹೇಳಂಗಿಲ್ಲ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಮ್ಮ
120 seconds ಟೈಮ್ ಇರುತ್ತೆ, ಅಷ್ಟೊಳಗೆ ನೀವು ಆಟನ ಆಡಬಹುದು. ಹಾಗಿದ್ರೆ ಶುರು ಮಾಡ್ಬೋದಾ? ಶುರು ಮಾಡೋಣ. ಏ ಪ್ಲೀಸ್, ಅಲ್ಲ ಸ್ವಾಮಿ ಆಟ ಆಡೋ ಕಡೆ ಆಗ್ಬಿಟ್ರಿ. ಹಾ ಸರ್. ಮಲ್ಲ ಯಾರು ಇದ್ದೀರಾ ನೀವು? ಅಂತೂ ಇಂತೂ ಎಲ್ಲರಿಗೂ ಆ ಹೇಳಿದ್ರಿ. ನೋ ಪ್ರಾಬ್ಲಮ್, ಒಬ್ಬರಿಗೆ ಕರಿತೀವಿ, ಆಟ ಆಡಿಸ್ತೀವಿ, ಆಮೇಲೆ ನೋಡಿ ರಿಸಲ್ಟ್ ಏನಾಗುತ್ತೆ ಅಂತ.
ಕೂತ್ಕೊಳ್ಳಿ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಚಿನ್ ಮತ್ತು ಸ್ವಾಮಿ ಅವರು ಹೊರಡ್ತಾ ಇದ್ದಾರೆ. ಒಂದು ಬಲೂನು ಕೂಡ ಹಾಕಿಲ್ಲ ಸಚಿನ್ ಅವರು. ಸೂಪರ್ ದಂಪತಿ ಮಹೇಶ್ ಮತ್ತು ಅವರ ಗಿಫ್ಟ್ ಆಂಪರ್ ಇರುತ್ತೆ, ಫೋಟೋ ಇರುತ್ತೆ, ಇವೆಲ್ಲ ಇರುತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸರ್ ನಿಮಗೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದೀವಿ. ಆರ ಬದಲಾವಣೆ ಆಗ್ತದೆ. ತಾಳಿಯ ಭಾಗ್ಯ ಮಾಂಗಲ್ಯ ಧಾರಣೆ. ಎಸ್ ತೋಳಿ ಸರ್, ಮಾಂಗಲ್ಯ ಕಟ್ಟಿ. ಅಪ್ಪ ನೋಡ್ಕೊಳಪ್ಪ, ಮದುವೆಗೆ ಬರೀ ಬಂದಿಲ್ಲ ನೀನು ಗುರು, ಇನ್ನೊಂದ್ಸರಿ ಕಟ್ಸಕ್ಕಾಗಲ್ಲ. ಓಕೆ ರೆಡಿ? ಎಸ್ ಮೇಡಮ್, ಶುರುವಾಗ್ಲಿ. ಜೋರಾದ ಚಪ್ಪಾಳೆ. ಲಿವಿಸ್ತಾ ಆಯ್ತು. ಆಕ್ಚುಲಿ ನನ್ ಮಗ ನನ್ ಮದುವೆ ಇನ್ನೊಂದ್ಸಲ ನೋಡ್ದಂಗೆ ಕಾರಲ್ಲಿದ್ದಾನೆ ಐ ಥಿಂಕ್. ಅಂಡ್ ಇನ್ನೊಂದು ಜನಗಳಿಗೆ ಹೇಳೋದು, ನಮ್ಮ ಊರಲ್ಲಿ ನಮ್ದು ಇಲ್ಲಿಂದ 10 kilometers ಹಳ್ಳಿ, ನಮ್ಮ ಊರಲ್ಲಿ ಯುವಕರೆಲ್ಲ ಸೇರ್ಕೊಂಡ್ಬಿಟ್ಟು ಗೋ ಗ್ರೀನ್ ಅಂತೇಳಿ, ಗೋ ಗ್ರೀನ್ ಚಳಗಿರಿ ಅಂತ ಮಾಡ್ತಾ ಇದಾರೆ. ಅವರಿಗೆ ಎಲ್ಲ ಸಪೋರ್ಟ್ ಮಾಡಿ. ಅಂಡ್ ಅದೇ ರೀತಿ ಪ್ರತಿಯೊಂದು ಊರಲ್ಲೂ ಎಲ್ಲರೂ ನೀವು ಒಂದು ನಿಮ್ ಕೈಲಿ ಹಸಿರು ಕ್ರಾಂತಿಯನ್ನು ಮಾಡಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಮ್ಮೂರಲ್ಲಿ ಯುವಕರು ಮಾಡ್ತಾ ಇದ್ರೆ ಅದಕ್ಕೆ ಸಪೋರ್ಟ್ ಮಾಡಿ, ಯಾರು ಡಿಗ್ರೇಡ್ ಮಾಡಬೇಡಿ. ಸಪೋರ್ಟ್ ಮಾಡಿಬಿಟ್ಟು ನಿಮ್ಮ ಕೈದು ಆದಷ್ಟು ಎಷ್ಟು ಗಿಡ ಆಗುತ್ತೆ ಅಷ್ಟು ಗಿಡ ನೆಟ್ಬಿಟ್ಟು ಒಳ್ಳೆ